ಸ್ಟಾರ್ಟಿಂಗ್ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದಾಗ ಮೊಬೈಲಲ್ಲಿ ವೀಡಿಯೋಸ್ ಮಾಡ್ತಿದ್ದೆ. ಸೊ ಆ ವಿಡಿಯೋಗಳನ್ನು ಇವಾಗ ನೋಡಿದ್ರೆ ಇವಾಗಲೂ ನನಗೆ ನಗು ಬರುತ್ತೆ. ಅಷ್ಟು ಚೆನ್ನಾಗಿ ವೀಡಿಯೋ ಮಾಡ್ತಿದ್ದೆ ನಾನು, ಆಯಿತಾ? ಬಟ್ ಇವಾಗ ಕ್ಯಾಮ್ರಾ ಯೂಸ್ ಮಾಡಿಕೊಂಡು ಒಳ್ಳೊಳ್ಳೆ ಲೈಟ್ ಹಾಕ್ಕೊಂಡು ಒಳ್ಳೊಳ್ಳೆ ಸೆಟಪ್ ಯೂಸ್ ಮಾಡಿಕೊಂಡು ವೀಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆಲ್ಲ ಯೂಟ್ಯೂಬೇ ಕಾರಣ. ಯೂಟ್ಯೂಬಿಂದ ದುಡ್ಡು ಬಂದಿಲ್ಲ, ಯೂಟ್ಯೂಬ್ನ ಯೂಸ್ ಮಾಡಿಕೊಂಡು ಒಂದು ಸ್ವಲ್ಪ ಹಣ ಮಾಡಿಕೊಂಡು ಕ್ಯಾಮ್ರಾನ ಎಲ್ಲ ಬೈ ಮಾಡಿದ್ದೀನಿ, ಅಂದರೆ ಒಂದು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದನ್ನೆಲ್ಲ ಸ್ಟಾರ್ಟ್ ಮಾಡಿದ್ದು ನಾನು ಆಲ್ಮೋಸ್ಟ್ ಯೂಟ್ಯೂಬ್ನ ಹೆಲ್ಪಿಂದ. ಸೊ ಯೂಟ್ಯೂಬ್ಗೆ ದೊಡ್ಡ ಧನ್ಯವಾದಗಳನ್ನ ತಿಳಿಸ್ತಾ ವೀಡಿಯೋನ ಶುರು ಮಾಡೋಣ. ಹಾಯ್ ಫ್ರೆಂಡ್ಸ್, ಫೈನಲಿ ಯೂಟ್ಯೂಬಿಂದ ನನಗೆ ಫಸ್ಟ್ ಪೇಮೆಂಟ್ ಬ್ಯಾಂಕಿಗೆ ಜಮಾ ಆಗಿದೆ. ಎಷ್ಟು ಜಮಾ ಆಗಿದೆ ಮತ್ತು ನಾನು ಚಾನಲನ್ನು ಯಾವಾಗ ಸ್ಟಾರ್ಟ್ ಮಾಡಿದ್ದೆ, ಎಷ್ಟು ದಿನಕ್ಕೆ ನನಗೆ ಪೇಮೆಂಟ್ ಬಂತು, ಎಷ್ಟು ಬಂತು ಕಂಪ್ಲೀಟಾಗಿ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವೇನಾದರೂ ಹೊಸಬ್ರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕೆಂತ ಹೇಳಿದ್ರೆ ಕ್ಯಾಮ್ರಾ ರಿಲೇಟೆಡ್ಡು, ಡ್ರೋನ್ ರಿಲೇಟೆಡ್ಡು ಮತ್ತು ಎಡಿಟಿಂಗ್ ರಿಲೇಟೆಡ್ಡು ಮತ್ತು ಶೂಟಿಂಗ್ ರಿಲೇಟೆಡ್ ವೀಡಿಯೋಸ್ಗಳನ್ನು ಈ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಆ ಒಂದು ಕಾರಣಕ್ಕೆ ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ಇದ್ದರೆ, ವೀಡಿಯೋ ಎಡಿಟಿಂಗು ಶೂಟಿಂಗು ಮತ್ತು ಏನೇನೆಲ್ಲ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದು 30th ನವಂಬರ್ 2019. ಹೌದು, ಇವತ್ತಿಗೆ 5 ವರ್ಷ ಆಯಿತು. 5 ವರ್ಷ ಆದ ಮೇಲೆ ನನಗೆ ಫಸ್ಟ್ ಪೇಮೆಂಟ್ ಬಂದಿರೋದು. ಸೊ ಇದನ್ನು ಕೇಳಿದ ತಕ್ಷಣ ನಿಮಗೆ ಶಾಕ್ ಆಗಿರ್ಬೋದು, 5 ವರ್ಷ ಆದಮೇಲೆ ಫಸ್ಟ್ ಪೇಮೆಂಟ್ ಬಂದಿದೆ ಅಂತ ಹೇಳಿದ್ರೆ ನಿಮ್ಗೆ ಈಗ ಆಲ್ರೆಡಿ ಒಂದು ಡೌಟ್ ಸ್ಟಾರ್ಟ್ ಆಗಿರುತ್ತೆ. ಸೊ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಬೇಕು ಬೇಡುವ ಅನ್ನೋದು. ಸೊ ನೀವೇನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನನ್ನ ಚಾನಲನ್ನು ರೆಫರೆನ್ಸ್ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಡಿ. ಯಾಕೆಂತ ಹೇಳಿದ್ರೆ ನಾನು ಸ್ಟಾರ್ಟಿಂಗಲ್ಲಿ ಕನ್ಸಿಸ್ಟೆನ್ಸಿಯನ್ನು ತೋರಿಸೋಕ್ಕಾಗಿರಲಿಲ್ಲ, ಯೂಟ್ಯೂಬಲ್ಲಿ ಕಂಟಿನ್ಯೂಸ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಬಟ್ ನೀವು ಸ್ಟಾರ್ಟ್ ಮಾಡ್ಕೋಬೋದು, ಮಾಡಬೇಕು ಅಂತ ಇದ್ದರೆ. ಬಟ್ ನನ್ನ ಒಂದು ಚಾನಲನ್ನು ರೆಫರೆನ್ಸ್ ತೊಗೊಂಡು 5 ವರ್ಷ ಆಗಿದೆಯಲ್ಲಪ್ಪ, ಸೊ ಸ್ಟಾರ್ಟ್ ಮಾಡಬೇಕೋ ಬೇಡೋ ಅನ್ನೋ ಗೊಂದಲದಿಂದ ಸ್ಟಾರ್ಟ್ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಒಂದು ಕಂಟೆಂಟ್ ಮೇಲೆ, ನಿಮ್ಮ ಒಂದು ಚಾನಲ್ನ ಕ್ರಿಯೇಟಿವಿಟಿ ಮೇಲೆ, ನಿಮ್ಮ ಒಂದು ಎಡಿಟಿಂಗ್ ಕ್ರಿಯೇಟಿವಿಟಿ ಮೇಲೆ, ಜನ ಎಷ್ಟು ನಿಮ್ಮ ವೀಡಿಯೋನ ಲೈಕ್ ಮಾಡ್ತಾರೆ ಅನ್ನೋದ್ರ ಮೇಲೆ ನಿಮ್ಮ ಒಂದು ಪೇಮೆಂಟ್ ಡಿಸೈಡ್ ಆಗುತ್ತೆ. ಸೊ ಎಷ್ಟು ಬೇಗ ಬೇಗ ತೊಗೋತೀರಾ, ಎಷ್ಟು ಬೇಗ ಮಾನಿಟೈಸೇಷನ್ ಆನ್ ಮಾಡ್ಕೋತೀರಾ, ಅಷ್ಟು ಬೇಗ ಪೇಮೆಂಟ್ ಬರುತ್ತೆ. ಸೊ ನಾನು ಕನ್ಸಿಸ್ಟೆನ್ಸಿ ತೋರಿಸ್ತಿರಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ನನಗೆ ಸ್ವಲ್ಪ ಪೇಮೆಂಟ್ ಲೇಟ್ ಆಗಿದೆ. ಬಟ್ ಇನ್ಮೇಲೆ ನಾನು ಕೂಡ ಕಂಟಿನ್ಯೂಸ್ ಆಗಿ ವೀಡಿಯೋನ ಮಾಡ್ತಾ ಇರ್ತೀನಿ. ಯಾಕೆಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲಿ ನಾನು ಯಾಕೆ ಕನ್ಸಿಸ್ಟೆನ್ಸಿ ತೋರಿಸೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಪಾರ್ಟ್ ಟೈಮ್ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಿದ್ದೆ. ಸೊ ಡಿಗ್ರಿ ಕೂಡ ಹೋಗ್ತಾ ಇದ್ದೆ ನಾನು ಆ ಟೈಮಲ್ಲಿ. ಸೊ ಕಾಲೇಜ್ಗೆ ಹೋಗಬೇಕಿತ್ತು, ಬೇರೆ ಕಡೆ ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡಬೇಕಿತ್ತು. ಸೊ ಆ ಟೈಮಲ್ಲಿ ನನಗೆ ವೀಡಿಯೋಗಳನ್ನು ಮಾಡಿ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ. ಆ ಒಂದು ಕಾರಣಕ್ಕೆ ನಾನು ಯೂಟ್ಯೂಬಲ್ಲಿ ವೀಡಿಯೋಗಳನ್ನು ಮಾಡ್ತಿರಲಿಲ್ಲ. ಅದೊಂದೇ ಮೇನ್ ಕಾರಣ ಅಲ್ಲ, ಇನ್ನೂ ಒಂದು ಏನಂತ ಹೇಳಿದ್ರೆ ಯೂಟ್ಯೂಬಲ್ಲಿ ಬೇಗ ಪೇಮೆಂಟ್ ಸಿಗೋದಿಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅಲ್ಲಿವರೆಗೂ ಕಾಯೋದಕ್ಕೆ ನನಗೆ ಆಗ್ತಿರಲಿಲ್ಲ, ನನಗೆ ಇನ್ಸ್ಟೆಂಟಾಗಿ ದುಡ್ಡು ಬೇಕಿತ್ತು. ಸೊ ಆ ಒಂದು ಕಾರಣಕ್ಕೂ ಕೂಡ ನಾನು ಯೂಟ್ಯೂಬಲ್ಲಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳನ್ನು ಹಾಕಿರಲಿಲ್ಲ. ಬಟ್ ಇವಾಗ ನಾನು ಕಂಟಿನ್ಯೂಸ್ ಆಗಿ ಎಫರ್ಟ್ ಹಾಕ್ತಾ ಇದ್ದೀನಿ. ಇವಾಗ ಒಂದು ಲೆವೆಲ್ಗೆ ಪೇಮೆಂಟ್ ಬರ್ತಾ ಇದೆ, ನಾನು ಡೇ ಬೈ ಡೇ ಚೆಕ್ ಮಾಡಿದಾಗ ಒಂದು ಲೆವೆಲ್ಗೆ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಸೊ ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದರೆ ಇಷ್ಟೊತ್ತಿಗೆ ಆಗಲೇ ನಾನು ಒಂದು ಒಳ್ಳೆ ಪೇಮೆಂಟನ್ನು ತೊಗೋತಿದ್ದೆ ಅಂತ ನನಗೆ ಇವಾಗ ಅನಿಸ್ತಾ ಇದೆ. ಪರವಾಗಿಲ್ಲ, ಹಿಂದೆ ಮಾಡಿರೋ ತಪ್ಪನ್ನು ಇನ್ಮೇಲೆ ಮಾಡೋದಲ್ಲೇ ಕಂಟಿನ್ಯೂಸ್ ಆಗಿ ವೀಡಿಯೋಗಳನ್ನು ಹಾಕ್ತಾ ಇರ್ತೀನಿ. ಅದಾದಮೇಲೆ ಮಾನಿಟೈಸೇಷನ್ ಯಾವಾಗ ಆನ್ ಆಗಿತ್ತು ಅಂತ ಹೇಳಿದ್ರೆ ತುಂಬದಿಂದ ಹಿಂದೆನೇ ಆನ್ ಆಗಿತ್ತು. ಸೊ ಆದರೂ ಕೂಡ ನನಗೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಮಾನಿಟೈಸೇಷನ್ ಆದಮೇಲೆ ಪೇಮೆಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪೇಮೆಂಟ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ $100 ಆದಮೇಲೆ, ಅಂದರೆ ಯೂಟ್ಯೂಬ್ನ ಅಮೌಂಟ್ $100 ಆದಮೇಲೆ ಅದು ಆಡ್ಸೆನ್ಸ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಆಡ್ಸೆನ್ಸಲ್ಲಿ $100 ಕಂಪ್ಲೀಟ್ ಆದಮೇಲೆ ನಮ್ಮ ಒಂದು ಅಕೌಂಟ್ಗೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಸೊ ಈ ಒಂದು ಪ್ರೊಸೀಜರ್ಗೂ ಕೂಡ ತುಂಬಾ ಟೈಮ್ ತೊಗೊಂತು. ಸೊ ಆದರೂ ಕೂಡ ಪೇಮೆಂಟನ್ನು ತೊಗೊಳ್ಳೇಬೇಕು ಅಂತ ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳನ್ನ ಮಾಡಿ $100 ಕಂಪ್ಲೀಟ್ ಮಾಡಿ ಫಸ್ಟ್ ಪೇಮೆಂಟನ್ನು ತೊಗೊಂಡಿದ್ದೀನಿ. ಇವಾಗ ಮತ್ತೆ ಯೂಟ್ಯೂಬ್ಗೆ ಕಂಟಿನ್ಯೂಸ್ ಆಗಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿ ಇನ್ನೂ ಹೆಚ್ಚು ರೆವೆನ್ಯೂ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿ 100K ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ ಸಿಲ್ವರ್ ಪ್ಲೇ ಬಟನನ್ನು ತೊಗೋಬೇಕು ಅನ್ನೋ ಆಸೆ ಕೂಡ ತುಂಬ ಇದೆ. ಸೊ ಪ್ರಯತ್ನ ಪಡ್ತೀನಿ ಎಷ್ಟಾಗುತ್ತೋ ಅಷ್ಟು, ಬಟ್ ಬಿಡೋದಿಲ್ಲ, ಬಿಟ್ಕೊಡೋದಿಲ್ಲ. ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನನ್ನ ಒಂದು ಚಾನಲ್ನ ಕಂಟೆಂಟ್ಗೆ ಆಡಿಯನ್ಸ್ಗಳು ತುಂಬ ಕಡಿಮೆ, ಆದರೂ ಕೂಡ ನಾನು ಪ್ರಯತ್ನ ಪಡ್ತೀನಿ ಎಷ್ಟಾಗುತ್ತೋ ಅಷ್ಟು. ಪೇಮೆಂಟ್ ಎಷ್ಟಾಯಿತು ಮತ್ತು ಯಾವಾಗಾಯಿತು ಅಂತ ನೋಡೋದಾದರೆ, ಯೂಟ್ಯೂಬ್ನ ಆಡ್ಸೆನ್ಸಿಂದ 21ಗೆ ಅದು ಟ್ರಾನ್ಸ್ಫರ್ ಆಗುತ್ತೆ, ಅಂದರೆ 21ನೇ ತಾರೀಕಿಗೆ ಟ್ರಾನ್ಸ್ಫರ್ ಆಗುತ್ತೆ. ನನ್ನ ಅಕೌಂಟಿಗೆ ಅದು 25ನೇ ತಾರೀಕಿಗೆ ಜಮಾ ಆಗಿದ್ದು. ಸೊ ಸ್ಟಾರ್ಟಿಂಗಲ್ಲಿ ಫಸ್ಟ್ ಪೇಮೆಂಟ್ ಏನಿದೆ ಸ್ವಲ್ಪ ಲೇಟ್ ಆಗುತ್ತೆ ಬ್ಯಾಂಕ್ನ ಪ್ರೊಸೀಜರಿಂದ. ಸೊ 25ನೇ ತಾರೀಕಿಗೆ ನನಗೆ ಜಮಾ ಆಗಿದ್ದು, 8704 ರೂಪಾಯಿ ಜಮಾ ಆಗಿದೆ. ಸೊ ಆ ಒಂದು ಪೇಮೆಂಟಿಂದ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ ಅಂತ ನೀವೇನಾದರೂ ಕೇಳೋದಾದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಯಾಕೆಂದರೆ ತುಂಬ ಅಮೌಂಟನ್ನು ನಾನು ಯೂಟ್ಯೂಬಿಗೆ ಅಂತ ಇನ್ವೆಸ್ಟ್ ಮಾಡಿದ್ದೆ, ತುಂಬ ಹಾಳು ಮಾಡ್ಕೊಂಡಿದ್ದೀನಿ. ಸೊ ಆ ಒಂದು ರೀತಿ ನೋಡಬೇಕಾದ್ರೆ ಈ ಅಮೌಂಟ್ ನನಗೇನೂ ಅಲ್ಲ, ಇನ್ನೂ ಸಿಕ್ಕಾಪಟ್ಟೆ ಅಮೌಂಟನ್ನು ನಾನು ಯೂಟ್ಯೂಬಿಂದ ತೊಗೋಬೇಕಾಗುತ್ತೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು ಅಂತ ಹೇಳಿದ್ರೆ. ಬಟ್ ಸ್ಟಿಲ್ ನಾನು ಪ್ರಯತ್ನ ಪಡ್ತೀನಿ, ಬಿಟ್ಕೊಡೋದಿಲ್ಲ, ಯೂಟ್ಯೂಬ್ ಚಾನಲ್ನ ಕಂಟಿನ್ಯೂ ಮಾಡ್ತೀನಿ, ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಅಟ್ಲೀಸ್ಟ್ ಸಿಲ್ವರ್ ಪ್ಲೇ ಬಟನ್ ಬರೋವರೆಗಾದರೂ ಪ್ರಯತ್ನ ಅಂತೂ ಪಟ್ಟೆ ಪಡ್ತೀನಿ. ಯೂಟ್ಯೂಬ್ ವೀಡಿಯೋಗೆ ಲೈಕ್ ಕೊಡೋದ್ರಿಂದ ಅಥವಾ ಸಬ್ಸ್ಕ್ರೈಬ್ ಮಾಡೋದ್ರಿಂದ ದುಡ್ಡು ಬರುತ್ತೆ ಅಂದ್ಕೊಂಡಿರ್ಬೋದು, ಆ್ಯಕ್ಚುಲಿ ಆ ರೀತಿ ಆಗೋದಿಲ್ಲ. ಸೊ ಯೂಟ್ಯೂಬ್ನ ವೀಡಿಯೋ ನೋಡುವಾಗ ಸೆಂಟ್ರಲ್ಲಿ ಆ್ಯಡ್ಸ್ ಪ್ಲೇ ಆಗ್ತಾವಲ್ಲ, ಅಂದರೆ ಅಡ್ವರ್ಟೈಸ್ಮೆಂಟ್ಗಳು ಪ್ಲೇ ಆಗ್ತಾವಲ್ಲ, ಅದರಿಂದ ದುಡ್ಡು ಬರೋದು. ಸಬ್ಸ್ಕ್ರೈಬ್ ಮಾಡೋದ್ರಿಂದಾಗಲಿ ಲೈಕ್ ಮಾಡೋದ್ರಿಂದಾಗಲಿ ದುಡ್ಡು ಬರೋದಿಲ್ಲ. ಕನ್ನಡಿಗರಿಗೆ ಅಥವಾ
ಸೊ ಕೆಲವೊಂದು ವೀಡಿಯೋಗಳಿಗೆ 2,000 ವ್ಯೂಸಿಗೂ $1 ಬರ್ಬೋದು, $1,000 ಬರ್ಬೋದು, ಬಟ್ ಆಲ್ಮೋಸ್ಟ್ $3,000 ವ್ಯೂಸಿಗೆ $1 ಬರೋದು. ಯಾಕೆ ಅಂತ ಹೇಳಿದ್ರೆ ಕನ್ನಡಿಗರು ನಮ್ಮ ಒಂದು ಕಂಟೆಂಟ್ನ ಜಾಸ್ತಿ ಹೊತ್ತು ನೋಡೋದಿಲ್ಲ, ತುಂಬ ಕಡಿಮೆ ಟೈಮ್ವರೆಗೂ ನೋಡ್ತಾರೆ. ಸೊ ಜಾಸ್ತಿ ಆ್ಯಡ್ಗಳು ಪ್ಲೇ ಆಗೋದಿಲ್ಲ, ಮಿಡ್ ರೋಲ್ ಆ್ಯಡ್ಸ್ ಎಲ್ಲ ಪ್ಲೇ ಆದರೆ ಜಾಸ್ತಿ ಇನ್ಕಮ್ ಬರುತ್ತೆ. ಸೊ ಜಾಸ್ತಿ ಹೊತ್ತು ನೋಡೋದಿಲ್ಲ, ಎವರೇಜ್ 2-3 ಮಿನಿಟ್ಸ್ ಅಷ್ಟೇ ನೋಡೋದು. ಸೊ ಆ ಒಂದು ಕಾರಣಕ್ಕೆ $3,000 ವ್ಯೂಸಿಗೆ $1 ಬರುತ್ತೆ. ಅಂದರೆ 3,000 ಜನ ನೋಡಿದ್ರೆ ₹80 ಮಾತ್ರ ಸಿಗೋದು, ಅಥವಾ ಕೆಲವೊಂದು ಟೈಮಲ್ಲಿ 2,000 ಜನ ನೋಡಿದ್ರು ₹80 ಸಿಗುತ್ತೆ. ಸೊ ಇದು ಯೂಟ್ಯೂಬ್ನ ಇನ್ಕಮ್ಮು. ಸೊ ಈ ವಿಡಿಯೋದಿಂದ ನಿಮಗೆ ಬೇಕಾಗಿರೋ ಸಣ್ಣ ಪುಟ್ಟ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯೂಟ್ಯೂಬ್ನ ಹೆಲ್ಪ್ ತೊಗೊಂಡು ಫೋಟೋಗ್ರಫಿಗೆ, ಅಂದರೆ ಫೋಟೋಗ್ರಫಿ ಫೀಲ್ಡ್ ಹೆಂಗೆ ಬಂದೆ, ಯಾವ ರೀತಿ ಕಲಿತೆ, ಸೊ ಸ್ಟುಡಿಯೋ ಓಪನ್ ಮಾಡಿದ ಮೇಲೆ ಏನೇನೆಲ್ಲ ಇನ್ವೆಸ್ಟ್ ಮಾಡಿದ್ದೀನಿ, ಎಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಹಿಂದೆ ಕೂಡ ಒಂದು ವಿಡಿಯೋ ಮಾಡಿದ್ದೆ, ಫೋಟೋಗ್ರಫಿಗೆ ಬರಬೇಕು ಅಂತ ಹೇಳಿದ್ರೆ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಯಾವ್ಯಾವ ರೀತಿ ಕ್ಯಾಮ್ರಾ ಬೈ ಮಾಡಬೇಕು ಅಂತ, ಅದನ್ನು ಕೂಡ ನೀವು ನೋಡ್ಕೊಳ್ಳೋದಾದರೆ ಚಾನಲಲ್ಲಿದೆ ನೋಡ್ಕೋಬೋದು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನಷ್ಟು ಇನ್ಫಾರ್ಮೇಷನ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.